ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ ಇಪ್ಪತ್ತ ಎರಡನೆಯ ಪದ್ಯ ಆ ಪದ್ಯ ಹೀಗಿದೆ ಉನ್ನತ ಧವಳ ಛತ್ರ ಛನ್ನ ವಿಯತ್ತಳಂ ಇಂದು ಕುಳ ತಿಲಕಂ ಇನಿಂತು ಅನ್ನಯದಿಂದೀ ಪಡುವಿನೊಳ್ ಎನ್ನರಸಾನು ಎನ್ನರಸಂ ಇಂತು ಬಿದಿಯೇ ತಂದಿಕ್ಕುವುದೇ ಇದನ್ನು ಬಿಡಿಸಿ ಹೀಗೆ ಓದಬಹುದು ಉನ್ನತ ಧವಳ ಛತ್ರ ಛನ್ನ ವಿಯತ್ತಳನಂ ಇಂದು ಕೂಡ ತಿಲಕನಂ ಇಂತೂ ಅನ್ನಯದಿಂದ ಈ ಪಳುವಿನುಳ್ ಎನ್ನ ಅರಸನಂ ಇಂತೂ ಬಿದಿಯೇ ತಂದು ಇಕ್ಕುವುದೇ ಇದರ ವ್ಯಾಖ್ಯಾನವನ್ನು ಅಥವಾ ಅರ್ಥವನ್ನು ಈಗ ನೋಡಬಹುದು ಉನ್ನತ ಧವಳ ಛತ್ರ ಛನ್ನವಿಯತ್ತಳ ಎತ್ತರವಾದ ಬಿಳಿಯ ಛತ್ರಿಯಿಂದ ಮುಚ್ಚಿದ ಆಕಾಶವುಳ್ಳವನು ಅಂದರೆ ಶ್ವೇತಛತ್ರದಲ್ಲಿ ಬೆಳುಗಡೆಯಡಿಯಲ್ಲಿ ನಡೆಯುವಂತಹ ಮಹಾರಾಜ ಅದಕ್ಕೆ ನಾವು ಹೇಳಬಹುದು ಅಂದರೆ ಚಕ್ರವರ್ತಿಗಳಾದವರಿಗೆ ಶ್ವೇತಛತ್ರ ಕೂಡ ಒಂದು ಒಂದು ಅವರಿಗೆ ಒಂದು ಮರ್ಯಾದೆ ಕುಂತಿಯ ಸವತಿಯಾದಂಥ ಮಾದರಿ ಇಲ್ಲಿ ಹೀಗೆ ನೆನೆಸ್ಕೊಳ್ತಾಳೆ ಉನ್ನತ ಧವಳ ಛತ್ರ ಎತ್ತಳ ನೀನು ನಡೆಯುವಾಗ ಎತ್ತರವಾದ ಆಕಾಶದ ತುಂಬ ಬಿಡುಗಡೆಗಳು ತುಂಬಿರುತ್ತಿದ್ದವು ಅಥವಾ ಎತ್ತರವಾದ ಆಕಾಶವೇ ಧವಳ ಛತ್ರವನ್ನಾಗಿ ಉಳ್ಳಂತಹ ನೀನು ಉನ್ನತ ಧವಳ ಛತ್ರ ಚೆನ್ನವಿಯತ್ತಳ ಇಂದು ಕುಲ ತಿಲಕ ಸೋಮವಂಶಕ್ಕೆ ಚಂದ್ರವಂಶಕ್ಕೆ ತಿಲಕಪ್ರಾಯನಾಗಿರುವವನು ಹೀಗೆ ಅನ್ಯಾಯದಿಂದ ಹೀಗೆ ಅನ್ಯಾಯದಿಂದ ಈ ಕಾಡಿನಲ್ಲಿ ಪಡುವಿನೋಳ್ ವಿಧಿಯು ಎನ್ನ ಅರಸನನ್ನು ಹೀಗೆ ತಂದಿಕ್ಕಿ ತಂದು ಇಕ್ಕಿಬಿಟ್ಟಿತ್ತಲ್ಲ ಅಥವಾ ಎಸೆದು ಬಿಟ್ಟಿತ್ತಲ್ಲ ಎಂದು ಆಕೆ ಅಳತಾಳ ಪಾಂಡುಚಕ್ರವರ್ತಿ ಸಾಮಾನ್ಯವಾದುದಲ್ಲ ಸೋಮವಂಶಕ್ಕೆ ತಿಲಕಪ್ರಾಯನಾದವನು ಅಷ್ಟು ಮಾತ್ರ ಅಲ್ಲ ನಾವು ಹಿಂದೆ ನೋಡಿದ ಹಾಗೆ ಪಾಂಡು ಚಕ್ರವರ್ತಿಯ ಕಾರಣಕ್ಕಾಗಿ ಇಡೀ ಭೂಮಂಡಲ ಆತ ಹೇಳಿದಾಗೆ ಕೇಳ್ತಾ ಇತ್ತು ಮತ್ತು ಯಾವಾಗ ಈ ಚಂದ್ರವಂಶದಲ್ಲಿ ಕುಲ ಕುಲ ಕ್ಷಯವಾಗ್ತದೆ ಎನ್ನುವಂಥ ಒಂದು ಸಂದರ್ಭ ಬಂದಿತ್ತು ಆಗ ಅದನ್ನು ಉದ್ಧರಿಸುವ ರೀತಿಯಲ್ಲಿ ಈ ಧೃತರಾಷ್ಟ್ರ ಮತ್ತು ಪಾಂಡು ಚಕ್ರವರ್ತಿಗಳು ಹುಟ್ಟುತ್ತಾರೆ ಅದರಿಂದಾಗಿ ಸೋಮವಂಶ ಬೆಳಗ್ತದೆ ಬೆಳಗುವುದು ಮಾತ್ರ ಅಲ್ಲ ಪಟ್ಟಾಭಿಷಿಕ್ತನಾದಾಗ ಮಹಾರಾಜನಾಗಿ ಚಕ್ರವರ್ತಿಯಾಗಿ ಇಡೀ ಪ್ರಪಂಚವೇ ತಲೆವಾಗುವ ಹಾಗೆ ಚಕ್ ಪಾಂಡು ಚಕ್ರವರ್ತಿ ವೈಭವದಿಂದ ಮೆರೆದವನು ಉನ್ನತ ಧವಳಛತ್ರ ತಡ ಆಕಾಶವೇ ಆತನಿಗೆ ಮೇರೆ ಆಕಾಶವೇ ಬೆಲ್ಗೊಡೆಯಾಗಿ ನಿಂತು ಪಾಂಡು ಚಕ್ರವರ್ತಿಯ ಈ ವೈಭವವನ್ನು ನೋಡಿತ್ತು ಇಂದು ಕೂಡ ತಿಲಕ ಸೋಮವಂಶಕ್ಕೆ ತಿಲಕ ಪ್ರಾಯನಾದವನು ಅಂಥವನು ಕೂಡ ಸತ್ತದಲ್ಲಿ ಶತಶೃಂಗ ಪರ್ವತ ಎನ್ನುವಂಥ ಒಂದು ಕಾಡಿನಲ್ಲಿ ಅಂದರೆ ಸಾವಿಗೆ ದೊಡ್ಡವನು ಸಣ್ಣವನು ಎನ್ನುವಂಥ ಪ್ರಶ್ನೆ ಬರುವುದಿಲ್ಲ ಎಲ್ಲಿ ಬೇಕಾದರೂ ಸಾಯ್ಬೋದು ಅಂದರೆ ಒಬ್ಬ ಸಾಯುವ ವ್ಯಕ್ತಿ ಎಲ್ಲಿ ಸತ್ತ ಎನ್ನುವ ಪ್ರಶ್ನೆಯೇ ಇಲ್ಲ ಯಾಕೆಂತಂದರೆ ಅಂಥವನನ್ನು ವಿಧಿ ಇಲ್ಲಿ ತಂದು ಬಿಟ್ಟಿತ್ತಲ್ಲ ಏನು ಹಾಗೆ ಆಕೆ ಬಹಳ ಮರಗುತ್ತಾಳೆ ಅಂದರೆ ಚಕ್ರವರ್ತಿಯ ಖ್ಯಾತಿ ಅಂಥದು ಈಗ ಸತ್ತಿರುವ ಜಾಗ ಅಂಥದ್ದು ಒಂದಕ್ಕೊಂದು ಸಂಬಂಧವೇ ಇಲ್ಲ ಇದನ್ನು ಬಂದರೆ ಬಹಳ ಸಾಮಾನ್ಯ ಮನುಷ್ಯನ ಹಾಗೆ ಈ ಮಾದರಿ ಮರುಗುವುದನ್ನು ನಾವು ಕಾಣ್ಬೋದು ಮತ್ತೆ ಇಲ್ಲಿ ಗಮನಿಸ್ಬೋದು ನಾನಾಗಲೇ ಹಾಗೆ ಪಂಪನ ಕಾವ್ಯ ಭಾಷೆ ಇಲ್ಲಿ ಕೂಡ ಉನ್ನತ ಧವಳ ಚನ್ನವಿಯ ತಳ ಇಲ್ಲಿ ಎಲ್ಲಿಯೂ ಕೂಡ ಕ್ರಿಯಾಪದವೇ ಇಲ್ಲ ಎಂದು ಕೂಡ ತಿಲಕ ನಮ್ಮ ತೂ ಇನ್ನು ಅನ್ ಇಂತು ಇಂತೂ ನಮ್ಮ ಪಡುವಿನಲ್ಲೂ ಅರಸ ನಮ್ಮ ಇಂತು ಬಿದಿಯೇ ತಂದಿಕ್ಕುವುದೇ ಇಲ್ಲಿ ಕ್ರಿಯಾಪದ ಇಲ್ಲವೇ ಇಲ್ಲ ಕ್ರಿಯಾಪದ ತಂದು ಇಕ್ಕು ಎನ್ನುವುದಿದೆ ಆದರೆ ಅದು ಕ್ರಿಯಾಪದವಾಗಿ ಬಳಕೆ ಆಗುವುದಿಲ್ಲ ಅಂದರೆ ಬಹಳ ಖಚಿತವಾದ ಕ್ರಿಯಾಪದ ಅಲ್ಲ ಅದು ಕ್ರಿಯಾಪದ ಹೌದು ಅಲ್ಲೋ ಎನ್ನೋ ರೀತಿಯಲ್ಲಿ ನಾಮಪದವನ್ನು ಸೇರಿಸಿಕೊಂಡು ತನ್ನ ಕ್ರಿಯೆಯನ್ನು ಅದು ಸಡಿಲಗೊಂಡಿದೆ ಒಂದು ರೀತಿಯಲ್ಲಿ ಅದು ಕ್ರಿಯಾಪದವೇ ಇಲ್ಲದ ಒಂದು ವಾಕ್ಯ ಅಥವಾ ಪದ್ಯ ಅಂತಲೂ ಕೂಡ ಹೇಳ್ಬೋದು ಅಂದರೆ ಹೇಳಿದ ಹೇಳಿದಾಗೆ ಕ್ರಿಯಾಪದ ಕೊನೆಗೆ ಬಂದರೂ ಕೂಡ ಅದರ ಪರಿಣಾಮ ಏನೂ ಇಲ್ಲ ಇಂಥ ಒಂದು ರಚನೆಯನ್ನು ಪಂಪ ಮಾಡ್ತಾ ಬಂದಿದ್ದೇನೆ ಅದು ಇಲ್ಲಿ ಕೂಡ ಮುಂದುವರಿತಾ ಇದೆ